ರಾಜ್ಯದಲ್ಲಿ ಸದ್ಯ ಜಾತಿ ಗಣತಿಯ ವಿಚಾರ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ ಈ ಮಧ್ಯೆ ಜಾತಿ ಗಣತಿಯ ಮೂಲ ಪ್ರತಿಯೇ ಮಿಸ್ ಆಗಿದೆ ಅನ್ನೋ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಈ ಹಿಂದೆ ವರದಿ ಸಿದ್ಧಪಡಿಸಿದಂತ ಕಾಂತರಾಜು ವರದಿ ಏನಿದೆ ಆ ವರದಿಯ ಮೂಲ ಪ್ರತಿಯೇ ಮಿಸ್ ಆಗಿದೆ ಅನ್ನೋ ಡೀಟೇಲ್ ಪ್ರತಿ ನಾಪತ್ತೆ ಬಗ್ಗೆ ಸ್ವತಃ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಬರೆದಿದ್ದಾರೆ ಬರೆದಿರುವಂತ ಪತ್ರವೊಂದು ಈಗ ವೈರಲ್ ಆಗ್ತಾ ಇದೆ ಆ ಪತ್ರದಲ್ಲಿ ಇರುವಂತ ಉಲ್ಲೇಖ ಯಾವುದು ಅಂತಂದ್ರೆ ಮೂಲ ಪ್ರತಿ ಮಿಸ್ ಆಗಿದೆ ಅನ್ನೋದನ್ನ ಅವರು ಪತ್ರದಲ್ಲಿ ತಿಳಿಸಿದ್ದಾರೆ ಇದು 2021 ರ ಆಗಸ್ಟ್ 26ನೇ ತಾರೀಕು ಜಯಪ್ರಕಾಶ್ ಹೆಗಡೆ ಆಗ ಸರ್ಕಾರ ಬೇರೆ ಇತ್ತು ಆಗ ಬರೆದಂತ ಪತ್ರ ಇದು ಆ ಪತ್ರದಲ್ಲಿ ಕ್ಲಿಯರ್ ಮೆನ್ಷನ್ ಇದೆ ಮೂಲ ಪ್ರತಿ ಮಿಸ್ ಆಗಿದೆ ಅನ್ನೋದನ್ನ ಮೆನ್ಷನ್ ಮಾಡಲಾಗಿದೆ ಅದನ್ನ ನೀವು ನೋಡ್ತಾ ಇದ್ದೀರಿ ಹೈಲೈಟ್ ಮಾಡಿ ನಾವು ತೋರಿಸ್ತಾ ಇದೀವಿ ಮೂಲ ಪ್ರತಿ ಮಿಸ್ ಆಗಿದೆ ಸೀಲ್ ಬಾಕ್ಸ್ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಮೂಲ ಪ್ರತಿ ಇರಲಿಲ್ಲ ಅಂತ ಜಯಪ್ರಕಾಶ್ ಹೆಗಡೆ ಪತ್ರ ಬರೆದಿದ್ರು ಆ ಸಂದರ್ಭದಲ್ಲಿ ಅದು ಈಗ ವೈರಲ್ ಆಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ 160 ಕೋಟಿ ಖರ್ಚು ಮಾಡಿದಂತ ವರದಿಯ ಮೂಲ ಪ್ರತಿಯೇ ಮಿಸ್ ಆಗಿದೆ ಅಂತಂದ್ರೆ ಏನು ಅರ್ಥ ಖಂಡಿತವಾಗಿ ರಕ್ಷತ್ ಈಗಾಗಲೇ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಬಿಡುಗಡೆ ಮಾಡಬೇಕು ಅಂತಕಂತ ಲೆಕ್ಕಾಚಾರದ ನಡುವೆನೂ ಕೂಡ ಅಂದ್ರೆ 2021 ರಲ್ಲಿ ಅಧಿಕಾರ ವಹಿಸಿಕೊಂಡಂತ ಜಯಪ್ರಕಾಶ್ ಹೆಗಡೆ ಅವರು ಅಧಿಕಾರವನ್ನ ಏನು ವಹಿಸಿಕೊಂಡ್ರು ಆ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತ ಅಂದ್ರೆ ಹಿಂದಿನ ಅಧ್ಯಕ್ಷರು ಏನು ಮಾಡಿದ್ರು ಈ ಸಮೀಕ್ಷೆಯನ್ನ ಏನು ಮಾಡಿದ್ರು ಆ ಸಮೀಕ್ಷೆಗೆ ಸಂಬಂಧಪಟ್ಟಂತ ದಾಖಲೆಗಳು ಮೂಲ ಪ್ರತಿ ಇಲ್ಲದೇ ಇರತಕ್ಕಂತ ವಿಚಾರವನ್ನ ಆ ಸಂದರ್ಭದಲ್ಲೇ ಸರ್ಕಾರಕ್ಕೆ ಪತ್ರ ಬರೆಯೋದ್ರ ಮುಖಾಂತರ ಜಯಪ್ರಕಾಶ್ ಹೆಗಡೆ ಅವರು ಸರ್ಕಾರದ ಗಮನಕ್ಕೆ ತರ್ತಾರೆ ಈ ರೀತಿಯ ಶೀಲ್ಡ್ ಬಾಕ್ಸ್ ನಲ್ಲಿ ಇರತಕ್ಕಂತ ಮೂಲ ಪ್ರತಿ ಇಲ್ಲ ಈಗ ನಾವು ಈ ಮುಂದಿನ ಚಟುವಟಿಕೆಗೆ ಅಂದ್ರೆ ಸರ್ಕಾರ ವಹಿಸಿದಂತ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡೋ ಸಲುವಾಗಿ ಈಗ ನಮ್ಮ ಮುಂದಿನ ಕಾರ್ಯಚಟುವಟಿಕೆಗೆ ಇದು ಹಿನ್ನಡೆ ಆಗ್ತಾ ಇದೆ ತಾವು ಸರ್ಕಾರ ಗಮನ ಹರಿಸಬೇಕು ಪ್ರಮುಖವಾಗಿ ಮೂಲ ಪ್ರತಿ ಇಲ್ಲದೆ ಇರೋದ್ರ ಜೊತೆಗೆ ಅಧಿಕಾರಿಗಳು ಮತ್ತೆ ಕಾರ್ಯದರ್ಶಿಯ ಸಹಿ ಕೂಡ ಇಲ್ಲ ಹಾಗಾಗಿ ಮೂಲ ಪ್ರತಿ ವಿಚಾರ ಕುರಿತಂತೆ ಸರ್ಕಾರ ಗಮನ ಹರಿಸಬೇಕು ಅಂತಕಂತ ವಿಚಾರವನ್ನ 2021 ರಲ್ಲಿ ಯಾವಾಗ ಅಂದಿನ ಬಿಜೆಪಿ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನಾಗಿ ಜಯಪ್ರಕಾಶ್ ಹೆಗಡೆ ಅವರನ್ನು ನೇಮಕ ಮಾಡುತ್ತೋ ಆ ಸಂದರ್ಭದಲ್ಲೇ ಸರ್ಕಾರದ ಗಮನಕ್ಕೆ ತರ್ತಾರೆ ಆನಂತರ ಸರ್ಕಾರನ್ನು ಕೂಡ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಅಂದ್ರೆ ಶೈಕ್ಷಣಿಕ ಮತ್ತೆ ಸಾಮಾಜಿಕ ಸಮೀಕ್ಷೆಯ ವರದಿ ಏನಿದೆ ಅದನ್ನ ಬಿಡುಗಡೆ ಮಾಡತಕ್ಕಂತ ವಿಚಾರ ಕುರಿತಂತೆ ಪದೇ ಪದೇ ಬಿಜೆಪಿ ಸರ್ಕಾರದ ಮೇಲೆ ಒತ್ತಡಗಳು ಕೇಳಿ ಬರ್ತಾ ಇತ್ತು ಜೊತೆಗೆ ಇನ್ನು ಮುಂದುವರೆದು ಯತ್ನಾಳ್ ಅವರು ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಟ್ವೀಟ್ ಮಾಡೋದ್ರ ಮುಖಾಂತರ ಶೈಕ್ಷಣಿಕ ಮತ್ತೆ ಸಾಮಾಜಿಕ ಶೈಕ್ಷಣಿಕ ವರದಿ ಏನಿದೆ ಅದರ ಮೂಲ ಪ್ರತಿ ಮಿಸ್ ಆಗತಕ್ಕಂತ ಸಾಧ್ಯತೆ ಇದೆ ಈ ಕುರಿತಂತೆ ಚರ್ಚೆಗಳು ಶುರುವಾಗಿದೆ ಅಂತಕಂತ ಮಾತನ್ನು ಕೂಡ ಹೇಳೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಆಗ್ಲೇ ಈ ವಿಚಾರ ಕುರಿತಂತೆ ಬಿಜೆಪಿ ಸರ್ಕಾರಕ್ಕೆ ಗೊತ್ತಾಗಿತ್ತೆ ಅಂತಕಂತ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ ಆನಂತರ ಸದ್ಯ ಅಂದು ಅಧಿಕಾರ 2021 ರಲ್ಲಿ ಅಧಿಕಾರವನ್ನ ವಹಿಸಿಕೊಂಡಂತ ಹೆಗಡೆ ಅವರು ಸರ್ಕಾರದ ಗಮನವನ್ನ ಸೆಳೆಯೋದ್ರ ಮುಖಾಂತರ ಇದನ್ನ ಯಾವ ರೀತಿ ಅಂದ್ರೆ ಈಗ ಆಗಿರ್ತಕ್ಕಂತ ಪ್ರಮಾದವನ್ನ ಯಾವ ರೀತಿ ಸರಿಪಡಿಸಬಹುದು ಅಂತಕಂತ ವಿಚಾರ ಕುರಿತಂತೆ ಕೂಡ ಸರ್ಕಾರದ ಗಮನಕ್ಕೆ ಆಗ್ಲೇ ತರೋದ್ರ ಮುಖಾಂತರ ಅಂದ್ರೆ ಸರ್ಕಾರಕ್ಕೆ ಪದೇ ಪದೇ ಒತ್ತಡ ಇದ್ದಂತ ಸಂದರ್ಭದ ಕೆಲವರು ಮಠಾಧೀಶರುಗಳಿರ್ಬೋದು ಜೊತೆಗೆ ರಾಜಕಾರಣಿಗಳಿರ್ಬೋದು ಕೆಲವೊಂದು ಸಂಘಟನೆಗಳಿರ್ಬೋದು ಪದೇ ಪದೇ ಈ ವರದಿಯನ್ನ ಬಹಿರಂಗ ಮಾಡಬೇಕು ಅಂತಕಂತ ಒತ್ತಡವನ್ನ ಕೂಡ ಆಗ್ತಾ ಇದ್ರು ಆನಂತರ ಹೆಗಡೆ ಅವರನ್ನು ಕೂಡ ಸರ್ಕಾರ ನೇಮಕ ಮಾಡಿದಂತ ಸಂದರ್ಭದಲ್ಲಿ ಈ ಶೈಕ್ಷಣಿಕ ಮತ್ತೆ ಸಾಮಾಜಿಕ ವರದಿ ಬಹಿರಂಗಗೊಳಿಸತಕ್ಕಂತ ವಿಚಾರ ಚುರುಕನ್ನ ಪಡ್ಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಮೂಲ ಪ್ರತಿ ಅಂದ್ರೆ ಹಿಂದಿನ ಅಧ್ಯಕ್ಷರು ಏನ್ ಮಾಡಿದಾರೋ ಗೊತ್ತಿಲ್ಲ ಅಂತಕಂತ ವಿಚಾರದ ಜೊತೆ ಜೊತೆಗೆ ಮೂಲ ಪ್ರತಿ ಮಿಸ್ ಆಗ್ತಿರ್ತಕ್ಕಂತ ವಿಚಾರ ಮತ್ತೆ ಕಾರ್ಯದರ್ಶಿ ಮತ್ತೆ ಅಧಿಕಾರಿಗಳ ಸಹಿ ಇಲ್ಲದೆ ಇರತಕ್ಕಂತ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತರ್ತಾರೆ ಆನಂತರ ಸರ್ಕಾರ ಏನ್ ಮಾಡ್ತು ಸದ್ಯ ಈಗ ಏನಾಗಿದೆ ಅಂತಕಂತ ವಿಚಾರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ